ದೇಶದ ಅತ್ಯಂತ ಶ್ರೀಮಂತ ಉದ್ಯಮಿ ಮುಕೇಶ್ ಅಂಬಾನಿ, ಅವರ ಕಿರಿಯ ಪುತ್ರ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ವಿವಾಹ ದಿನಾಂಕ ಹತ್ತಿರವಾಗ್ತಿದೆ. ಮದುವೆ ಬಗ್ಗೆ ಜನರಲ್ಲಿ ಕುತೂಹಲ ಹೆಚ್ಚಾಗುತ್ತಿದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಮದುವೆಯ ಆಮಂತ್ರಣ ಪತ್ರಿಕೆ ವೈರಲ್ ಆಗಿದೆ. ಈ ಆಮಂತ್ರಣ ಪತ್ರಿಕೆ ಎಲ್ಲರೂ ಹುಬ್ಬೇರಿಸುವಂತಿದ್ದು, ಆಮಂತ್ರಣ ಪತ್ರಿಕೆಯ ಬೆಲೆ ನೀವು ಕೇಳಿದ್ರೆ ಶಾಕ್ ಆಗೋದು ಗ್ಯಾರಂಟಿ. ಹೌದು, ದೇಶದ ಆಗರ್ಭ ಶ್ರೀಮಂತ ಮುಕೇಶ್ ಅಂಬಾನಿ ಅವರ ಎರಡನೇ ಪುತ್ರ ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ವಿವಾಹ ಇನ್ನೇನು ಹತ್ತಿರ ಬರ್ತಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಧ್ಯಕ್ಷ ಮತ್ತು ಎಂಡಿ ಮುಕೇಶ್ ಅಂಬಾನಿ ಅವರ ಕಿರಿಯ ಪುತ್ರ ಅನಂತ್ ಅಂಬಾನಿ ಮತ್ತು ಕೈಗಾರಿಕೋದ್ಯಮಿ ವೀರೇನ್ ಮರ್ಚೆಂಟ್ ಅವರ ಪುತ್ರಿ ರಾಧಿಕಾ ಮರ್ಚೆಂಟ್ ಜುಲೈ 12ರಂದು ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ನಲ್ಲಿ ವಿವಾಹವಾಗಲಿದ್ದಾರೆ. 3 ದಿನಗಳ ಕಾಲ ವಿವಾಹ ನಡೆಯಲಿದೆ. ಈ ಅದ್ದೂರಿ ವಿವಾಹವನ್ನ ಕಣ್ತುಂಬಿಕೊಳ್ಳಲು ಇಡೀ ವಿಶ್ವವೇ ಕಾಯುತ್ತಿದೆ. ಯಾಕಂದ್ರೆ ಮಾರ್ಚ್ನಲ್ಲಿ ಅವರ ಮೊದಲ ಪ್ರೀವೆಡ್ಡಿಂಗ್ ಸೆಲೆಬ್ರೇಷನ್ ಜಾಮ್ನಗರದಲ್ಲಿ ನಡೆದಿತ್ತು. ಆ ಬಳಿಕ ಮೇ ಅಂತ್ಯದಲ್ಲಿ ಎರಡನೇ ಪ್ರೀವೆಡ್ಡಿಂಗ್ ಸೆಲೆಬ್ರೇಷನ್ ಯುರೋಪ್ನಲ್ಲಿ ನಡೆಯಿತು. ಈ ಎರಡು ವಿವಾಹ ಪೂರ್ವ ಸಮಾರಂಭಗಳನ್ನು ಇಡೀ ಜಗತ್ತೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿತ್ತು. ಇನ್ನು ಮದುವೆಯ ಆಹ್ವಾನ ಪತ್ರಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಿದೆ. ಹಾಗಾದ್ರೆ ಆಮಂತ್ರಣ ಪತ್ರಿಕೆಯ ಬೆಲೆ ಎಷ್ಟು ಅಂತ ತಿಳ್ಕೊಳ್ಳೋಕ್ಕೂ ಮುನ್ನ ಆಮಂತ್ರಣ ಪತ್ರಿಕೆಯನ್ನ ಒಮ್ಮೆ ನೋಡ್ಕೊಂಡು ಬರೋಣ, ಬನ್ನಿ. ಮದುವೆಯ ಇನ್ವಿಟೇಷನ್ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಮುಚ್ಚಿದ ಕೆಂಪು ಬಣ್ಣದ ಬಾಕ್ಸ್ ಮೊದಲಿಗೆ ಕಾಣುತ್ತದೆ. ಆ ಬಾಕ್ಸ್ ಓಪನ್ ಮಾಡ್ತಿದ್ದಂತೆ ಹಿಂದಿಯಲ್ಲಿ ವಿಷ್ಣು ಸಹಸ್ರನಾಮ ಕೇಳಿಸುತ್ತದೆ. ಹಾಗೆಯೇ ಬೆಳ್ಳಿಯಿಂದ ತಯಾರಾದ ಪುರಾತನ ದೇವಾಲಯ ಕಾಣಬಹುದಾಗಿದೆ. ಆ ದೇವಸ್ಥಾನ ರೊಟೇಟ್ ಮಾಡಬಹುದಾಗಿದ್ದು, ಇದರಲ್ಲಿ ಗಣಪತಿ, ರಾಧಾಕೃಷ್ಣ ಮತ್ತು ದುರ್ಗಾದೇವಿಯ ವಿಗ್ರಹಗಳನ್ನ ಕಾಣಬಹುದಾಗಿದೆ. ಈ ಎಲ್ಲ ವಿಗ್ರಹಗಳನ್ನು ಚಿನ್ನದಿಂದ ತಯಾರು ಮಾಡಿರೋದು ವಿಶೇಷವಾಗಿದೆ. ಆ ಬಳಿಕ ಬಣ್ಣ ಬಣ್ಣದ ಆಮಂತ್ರಣ ಪತ್ರಿಕೆಗಳನ್ನ ನೋಡಬಹುದಾಗಿದೆ. ಅಷ್ಟೇ ಅಲ್ಲದೆ ಅತಿಥಿಗಳಿಗಾಗಿ ಅನೇಕ ಉಡುಗೊರೆಗಳನ್ನ ನೀಡಲಾಗಿದೆ. ಮದುವೆ ಕಾರ್ಡ್ ಒಂದು ರೀತಿಯ ಬುಕ್ನಂತಿದ್ದು ಕೈಯಿಂದ ಬರೆಯಲಾಗಿದೆ. ಕಾರ್ಡ್ನಲ್ಲಿ ಗಣೇಶ, ವಿಷ್ಣು, ಲಕ್ಷ್ಮಿ, ರಾಧಾಕೃಷ್ಣ, ದುರ್ಗಾ ಮುಂತಾದ ಅನೇಕ ಹಿಂದೂ ದೇವತೆಗಳ ಚಿನ್ನದ ಚಿತ್ರವನ್ನ ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಕೆಲವು ಟಿಪ್ಪಣಿಗಳನ್ನ ಹೊಂದಿದೆ. ಇದಲ್ಲದೆ ಪ್ರತ್ಯೇಕ ಬೆಳ್ಳಿಯ ಪೆಟ್ಟಿಗೆಯೊಂದಿದ್ದು, ಅದರೊಳಗೆ ಬಟ್ಟೆಯ ತುಂಡಿನ ಮೇಲೆ A&R ಎಂದು ಬರೆಯಲಾಗಿದೆ. ಕೈಯಿಂದ ಮಾಡಿದ ಚುನರಿ ಮತ್ತು ಸಿಹಿ ತಿಂಡಿಗಳನ್ನು ಇಡಲಾಗಿದೆ. ಈ ಮದುವೆಯ ಆಮಂತ್ರಣವನ್ನು ಭಾರತೀಯ ಸಂಪ್ರದಾಯದ ಪ್ರಕಾರ ಅಲಂಕರಿಸಲಾಗಿದೆ. ಇನ್ನು ಅನಂತ್ ಅಂಬಾನಿ ಮದುವೆಯ ಆಮಂತ್ರಣ ಪತ್ರಿಕೆಯನ್ನ ಮೊದಲು ಕಾಶಿ ವಿಶ್ವನಾಥನಿಗೆ ಸಲ್ಲಿಕೆ ಮಾಡಲಾಗಿದೆ. ಮುಕೇಶ್ ಅಂಬಾನಿಯವರ ಪತ್ನಿ ರಿಲಯನ್ಸ್ ಇಂಡಸ್ಟ್ರಿ ಫೌಂಡೇಶನ್ ಸ್ಥಾಪಕಿ ಮತ್ತು ಅಧ್ಯಕ್ಷೆ ನೀತಾ ಅಂಬಾನಿ ಕಾಶಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಆಮಂತ್ರಣ ಪತ್ರಿಕೆ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಅವರ ಮದುವೆ ಕಾರ್ಡ್ ಬೆಲೆ ಎಷ್ಟು ಅನ್ನೋದನ್ನ ನೋಡೋದಾದ್ರೆ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 6.5 ಲಕ್ಷ ರೂಪಾಯಿ. ಹೌದು, ಒಂದು ಕಾರ್ಡ್ನ ಬೆಲೆ ಬರೋಬ್ಬರಿ 6.5 ಲಕ್ಷ ರೂಪಾಯಿ ಆಗಿದೆ. ಇನ್ನು ಈ ಆಮಂತ್ರಣ ಪತ್ರಿಕೆಯಲ್ಲಿ 3 ಕೆಜಿ ಬೆಳ್ಳಿ ಹಾಗೂ 24 ಕ್ಯಾರೆಟ್ ಚಿನ್ನದ ವಿಗ್ರಹವನ್ನ ಕಾಣಬಹುದಾಗಿದೆ. ಆಮಂತ್ರಣ ಪತ್ರಿಕೆಯ ಕೆಂಪು ಬಣ್ಣದ ಬಾಕ್ಸ್ ಬಳಗಿರುವ ದೇವಸ್ಥಾನ ಬೆಳ್ಳಿಯಿಂದ ಮಾಡಲಾಗಿದ್ದು, ಅದು 3 ಕೆಜಿ ಇದೆ. ಅದರ ಒಳಭಾಗದಲ್ಲಿರುವ ವಿಗ್ರಹಗಳು ಚಿನ್ನದ ವಿಗ್ರಹಗಳಾಗಿವೆ. ಇನ್ನು ಈ ಒಂದು ಆಹ್ವಾನ ಪತ್ರಿಕೆಯನ್ನ ಸುಮಾರು 10,000 ಮಂದಿಗೆ ಕೊಟ್ಟಿರುವ ಸಾಧ್ಯತೆ ಹೆಚ್ಚಿದೆ. ಕೇವಲ ಮದುವೆಯ ಆಮಂತ್ರಣ ಪತ್ರಿಕೆಗಾಗಿಯೇ ಸುಮಾರು 250-300 ಕೋಟಿ ರೂಪಾಯಿಗಳನ್ನ ಅಂಬಾನಿ ಫ್ಯಾಮಿಲಿ ಖರ್ಚು ಮಾಡಿದೆ. ಈ ವಿಚಾರ ನಮ್ಗೆಲ್ರಿಗೂ ಶಾಕ್ ಅನ್ಸಿದ್ರು ಕೂಡ ಇದೇ ಸತ್ಯ.
ಈ ಹಿಂದೆ ಅಂಬಾನಿ ಪುತ್ರಿ ಇಶಾ ಅಂಬಾನಿ ಮದುವೆ ಆಮಂತ್ರಣ ಪತ್ರಿಕೆಯ ಬೆಲೆ 3 ಲಕ್ಷ ರೂಪಾಯಿ ಆಗಿತ್ತು. ಅಲ್ಲದೆ ಆಮಂತ್ರಣವನ್ನೇ ನೋಡಿ ಎಲ್ಲರೂ ಕೂಡ ಮೂಕವಿಸ್ಮಿತರಾಗಿದ್ರು. ಈಗ ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ವಿವಾಹ ಆಹ್ವಾನ ಪತ್ರಿಕೆಯ ಬೆಲೆ ಬರೋಬ್ಬರಿ 6.5 ಲಕ್ಷ ರೂಪಾಯಿ ಆಗಿದ್ದು ಎಲ್ಲರನ್ನ ಹುಬ್ಬೇರಿಸುವಂತೆ ಮಾಡಿದೆ. ಲಕ್ಷದಲ್ಲಿ ಮದುವೆಯನ್ನ ಮುಗಿಸೋ ಜನರ ಮಧ್ಯೆ ಕೇವಲ 1 ಇನ್ವಿಟೇಷನ್ಗೆ ಬರೋಬ್ಬರಿ 6.5 ಲಕ್ಷ ರೂಪಾಯಿಯನ್ನ ವ್ಯಯ ಮಾಡಲಾಗಿದೆ. ಆಮಂತ್ರಣ ಪತ್ರಿಕೆಗಳಿಗಾಗಿಯೇ 250-300 ಕೋಟಿ ವ್ಯಯಿಸಿರೋದು ಅಂಬಾನಿ ಫ್ಯಾಮಿಲಿಯ ರೇಂಜ್ ಹೇಳುತ್ತೆ. ಇನ್ನು ಇತ್ತೀಚೆಗೆ ನಡೆದಂತಹ ರಿಸೆಪ್ಷನ್ ಕಾರ್ಯಕ್ರಮಕ್ಕೆ ಬರೋಬ್ಬರಿ 1,250 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಲಾಗಿತ್ತು. ಹೀಗಾಗಿ ಮದುವೆಯ ಖರ್ಚು 10 ಪಟ್ಟು ಹೆಚ್ಚಾದರೂ ಅಚ್ಚರಿ ಪಡಬೇಕಿಲ್ಲ.